ಗೋಕಾಕ್ ತಾಲೂಕಿನ ದೂಪದಾಳ್ ಗ್ರಾಮದ ಚೆನ್ನಮ್ಮ ನಗರ ಎಂದು ಅಳವಡಿಸಲಾದ ನಾಮಫಲಕದಲ್ಲಿರುವ ಡಾಕ್ಟರ್ ಅಂಬೇಡ್ಕರ್ ಮತ್ತು ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಕೆಲವು ಕಿಡಿಗೇಡಿಗಳು ವಿಕೃತಗೊಳಿಸಿದ್ದು ಇದನ್ನು ಖಂಡಿಸಿ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಜೈ ಕರ್ನಾಟಕ ಸಂಘದ ನೇತೃತ್ವದಲ್ಲಿ ಘಟಪ್ರಭಾ ದೂಪದಾಳ್ ಮಧ್ಯದ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ವಿಕೃತಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸಲು ಪ್ರತಿಭಟನೆ ನಡೆಸಿದರು। ಈ ಪ್ರತಿಭಟನೆ ಉದ್ದೇಶಿಸಿ ದಲಿತ ಮುಖಂಡ ಸಂತೋಷ್ ದೊಡ್ಮನಿ ಮಾತನಾಡಿ ನಮ್ಮ ಹತ್ತಿರ ಬಾಬಾ ಸಾಹೇಬ್ ಲೇಖನಿನೂ ಇದೆ ಟಿಪ್ಪು ಸುಲ್ತಾನರ ಖಡ್ಗವೂ ಇದೆ ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ಇದೇ ರೀತಿ ಮುಂದುವರೆದರೆ ಇನ್ನೊಂದು ಭೀಮಾ ಕೊರೆಗಾಂ ಆಗುತ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು। ಈ ಪ್ರತಿಭಟನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ವರೆಗೂ ವಾಹನಗಳು ನಿಂತಿದ್ದರಿಂದ ವಾಹನ ಸವಾರರಿಗೆ ತೊಂದರೆಯಾಯಿತು। ನಂತರ ಕಿಡಿಗೇಡಿಗಳನ್ನು ಬಂಧಿಸಲು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು। ಈ ಪ್ರತಿಭಟನೆಯಲ್ಲಿ ಸುನಿಲ್ ಇರ್ಗಾರ್ ಸಲೀಂ ಮುಲ್ಲಾ ಹಾಗೂ ಇನ್ನುಳಿದ ದಲಿತ ಪರ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು। ವರದಿ ಸಚಿನ್ ರಾವತ್। ಕಿಡಿಗೇಡಿಗಳಿಗೆ ಕಿಡಿಗೇಡಿಗಳಿಗೆ।